ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ಉಪಾಧ್ಯಕ್ಷೆಯಾಗಿರುವ ಗಿರಿಜಾ ಎಸ್ ಹೂಗಾರ 2023ನೇ ವಿಧಾನಸಭಾ ಚುನಾವಣೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಸೇವಾದಳದ ಉಪಾಧ್ಯಕ್ಷೆಯಾದ ಗಿರಿಜಾ ಎಸ್ ಹೂಗಾರ ನೀಡಬೇಕು ಎಂದು ಸ್ಥಳೀಯ ಮತದಾರರು ಕಾಂಗ್ರೆಸ್ ಪಕ್ಷದವರು ಅಭಿಪ್ರಾಯವಾಗಿದೆ. ಅಖಿಲ ಕರ್ನಾಟಕ ಹೂಗಾರ ಮಹಾಸಭಾ ಅಧ್ಯಕ್ಷರಾದ ಅರವಿಂದ್ ಅವರು ಮಹಾಸಭಾ ವತಿಯಿಂದ ಗಿರಿಜಾ ಎಸ್ ಹೂಗಾರರವರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕೆಂದು ಒತ್ತಾಯ ಮಾಡಿ. 2023 ಚುನಾವಣೆ ಹತ್ರ ಬರ್ತಾ ಇದೆ. ಭರದ ಸಿದ್ಧತೆ ಮೂರು ಪಕ್ಷದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹುಮ್ಮಸ್ಸಿನಿಂದ ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡ ಪ್ರಬಲ ಆಕಾಂಕ್ಷಿ ನೀವು, ಇವತ್ತು ಏನು ಹೇಳ್ತೀರಾ? ಹೌದು, ನಾನು ಕೂಡ ಒಂದು ಪ್ರಬಲ ಆಕಾಂಕ್ಷಿ ಇದ್ದೇನೆ. ನಾನು ಅನೇಕ ಸಮಾಜ ಸೇವೆಯನ್ನು ಮಾಡಿದ್ದೇನೆ. ನನಗೆ ಅಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಬಹಳ ಒಡನಾಟ ಇದೆ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸದಾಕಾಲ ಹಗಲು ರಾತ್ರಿ ನಾನು ಕೆಲಸ ಮಾಡಿದ್ದೇನೆ. 25 ವರ್ಷದಿಂದ ಹಿಡಿದು 28 ವರ್ಷಗಳವರೆಗೆ ನಾನು ಕೆಲಸ ಮಾಡಿದ್ದೇನೆ. ನಾನು ಬಹಳ ಒಂದು ಉತ್ಸುಕತೆಯಿಂದ ಹೇಳ್ತೇನೆ, ನಮ್ಮ ಕ್ಷೇತ್ರದಲ್ಲಿ ನನಗೆ ಯಾಕೆ ಇದು ಒಂದು ಆಸೆ ಬಂತು ಅಂತ ನೀವು ಕೇಳ್ಬೋದು. ನಾನು ಅಲ್ಲಿನೇ ಯಾಕೆ ನಿಲ್ಲಬೇಕನ್ನುವಂಥದ್ದನ್ನು ನೀವು ಕೇಳ್ಬೋದು. ಯಾಕಂತಂದರೆ ಇದುವರೆಗೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರವರು ಯಾವುದೇ ಥರದ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ, ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ, ಜನರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಕೂಡ ಅವರು ಮಾಡಿಲ್ಲ. ಬಡ ಜನರು ಬಹಳ ಗೋಳಾಡ್ತಾ ಇದ್ದಾರೆ, ಆ ಗೋಳನ್ನು ನೋಡ್ಲಾಗ್ತಾ ಇಲ್ಲ ನಮಗೆ. ಅದನ್ನು ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು. ಜನರಿಗೆ ಒಂದು ಆಶ್ರಯ ಮನೆಗಳನ್ನು ಮಾಡಿಕೊಡ್ಬೇಕು, ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಒಂದು ಗಟಾರ್ ಮಾಡೋದ್ರಿಂದ ಇರ್ಬೋದು, ಒಂದು ನೀರಿನ ಸಮಸ್ಯೆ ಇರ್ಬೋದು, ಒಂದು ರೋಡ್ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತ ಮಾಡಬೇಕಂತಂದರೆ ಈ ಸಲ ಸೆಂಟ್ರಲ್ ಕ್ಷೇತ್ರದಲ್ಲಿ ಘಟಾನುಘಟಿಗಳು ಯಾರೇ ನಿಂತರೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ನಾವು ತರಬೇಕಂತ ನಾವು ಪಣ ತೊಟ್ಟಿದ್ದೇವೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ನಾವು ಅಲ್ಲಿ ಎಮ್ ಎಲ್ ಎನಾಗಿ ಮಾಡಬೇಕನ್ನುವಂಥ ಆಸೆ ನಮ್ಮಲ್ಲಿ ಇದೆ. ಮೇಡಮ್, ಘಟಾನುಘಟಿ ನಾಯಕರು ನಿಮ್ಮಲ್ಲೇ 8 ಜನ ಆಕಾಂಕ್ಷಿಗಳು, ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಯಾರೂ ಮನಸ್ತಾಪಗಳು ಇಲ್ಲವ ಅಲ್ಲಿ? ಅಲ್ಲಿ ಹೇಳ್ಬೇಕಂತಂದರೆ ಯಾರೂ ಮನಸ್ತಾಪಗಳು ಇಲ್ಲ. ಯಾಕಂತಂದರೆ ಎಲ್ಲರೂ ಒಕ್ಕಟ್ಟಾಗಿದ್ದೇವೆ, ಎಲ್ಲರೂ ಒಕ್ಕಟ್ಟಾಗಿ ವಾರ್ಡ್ ವೈಸ್ ಓಡಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ಅನಿಸಿಕೆ, ನಮ್ಮದು ಕೂಡ ಒಂದು ಅನಿಸಿಕೆ ಏನು ಅಂತಂದರೆ, ನಮಗೆ ಪಕ್ಷ ನಮ್ಮನ್ನು ಗುರುತಿಸಿ, ಈಗಾಗಲೇ ನಾನು ಕಾಂಗ್ರೆಸ್ ಸೇವಾದಳದಲ್ಲಿ ಸುಮಾರು ದಿನದಿಂದ ಕೆಲಸ ಮಾಡ್ತಾ ಇದ್ದೇನೆ. ಒಂದು ವೇಳೆ ಪಕ್ಷ ನನ್ನನ್ನು ಗುರುತಿಸಿ ನನ್ನ ಕಾರ್ಯಗಳನ್ನು ನೋಡಿ ಅವರು ಪಕ್ಷ ಗುರುತಿಸಿ ನನಗೆ ಟಿಕೆಟನ್ನು ಕೊಟ್ಟರೆ ನಾನು ಖಂಡಿತ ಎಲ್ಲ ರೀತಿಯಿಂದ ನಾನು ತಯಾರಾಗಿದ್ದೇನೆ, ಅದನ್ನು ನಾನು ಮಾಡೇ ಮಾಡ್ತೇನೆ, ಮತ್ತು ಪಕ್ಷ ಗೆಲ್ಲುವಲ್ಲಿ ನಾನು ಹಗಲು ರಾತ್ರಿ ಶ್ರಮಿಸ್ತೇನೆ ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ನಮ್ಮಲ್ಲಿರುವಂಥ ಉಳಿದ ಆಕಾಂಕ್ಷಿಗಳು ಕೂಡ ಇದೇ ಮಾರ್ಗವನ್ನು ಇದೇ ಒಂದು ಹಾದಿಯಲ್ಲಿ ನಡೀತಾ ಇದ್ದಾರೆ. ಯಾವುದೇ ಥರದ ಭೇದ ಭಾವ ನಮ್ಮಲ್ಲಿ ಇಲ್ಲ. 30 ವರ್ಷಗಳ ಕಾಲ ಸುದೀರ್ಘವಾಗಿ ಮಾಜಿ ಮುಖ್ಯಮಂತ್ರಿ ಘಟಾನುಘಟಿ ನಾಯಕರ ಮುಂದೆ ಯಾರೂ ಸೋಲಿಸ್ಲಿಕ್ಕಾಗಲಿಲ್ಲ, ಇವತ್ತು ನೀವು ಎಲ್ಲಿ ಸೋಲಿಸ್ಬೋದಾ ಅವ್ರನ್ನ ಇವತ್ತು? ಯಾಕೆಂದರೆ ನಾನು ಬಹಳ ಒಂದು ಎದೆ ತಟ್ಟು ಹೇಳಬಲ್ಲೆ, ಅವರು ಜನರಿಗೆ ಬೇಜಾರಾಗಿದ್ದಾರೆ, ಯಾವ ಕೆಲಸಗಳನ್ನು ಮಾಡಿಲ್ಲ. ಯಾರು ಬಾಯಲ್ಲಿ ಕೇಳಿದ್ರು ಕೂಡ ಅವ್ರ ಶೆಟ್ರು ಹೋಗಬೇಕು, ಅವ್ರು ಇರಬಾರ್ದು, ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ದೃಷ್ಟಿನೇ ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿ ಇದೇ ಮಾತು ಬರ್ತಾ ಇದೆ. ಮೇಡಮ್, ಆದರೆ ಕಾಂಗ್ರೆಸ್ ಪಕ್ಷ ಇವಾಗ ಗೆದ್ದು ಬಂತು ಅಂದರೆ ಅಲ್ಲಿ ಮೂಲ ಸಮಸ್ಯೆಗಳನ್ನು ಏನು ಫಸ್ಟ್ ಈಡೇರಿಸ್ತೀರಾ ಮೇಡಮ್? ಮೊಟ್ಟ ಮೊದಲಿಗೆ ನನಗನ್ನಿಸಿದ ಮಟ್ಟಿಗೆ ಅಂತಂದರೆ ನಾವು ಅವರಲ್ಲಿ ಕಣ್ಣೀರಿಸುವಂಥ ಕೆಲಸ ಮಾಡ್ತೀವಿ. ಅದೇನಂತಂದರೆ ಕೆಲವರಿಗೆ ರೋಡುಗಳ ಸಮಸ್ಯೆ ಭಾಳ ಐತೆ. ಯಾಕಂದರೆ ನಮ್ಮ ಜಗದೀಶ್ ಶೆಟ್ಟರ್ ತಮ್ಮ ಮನೆ ಮುಂದೆ ಬಿಟ್ಟು ಇನ್ನೊಂದು ಕಡೆ ಅವರು ಯಾವ ಒಂದು ರೋಡನ್ನು ಸುಧಾರಿಸಿಲ್ಲ, ಅದು ಮೊದಲಾಗಬೇಕು. ಗಟಾರ್ ನೀರು ಮನೆಯಲ್ಲಿ ತುಂಬಿಕೊಂಡು ಮಳೆ ಬಂದರೆ ತುಂಬ ತೊಂದರೆ ಆಗ್ತದೆ ಜನರಿಗೆ, ಅದು ಸಾಮಾನ್ಯ ಜನರಿಗೆ ಬಹಳ ಒಂದು ಒಂದು ಏನೋ ಒಂದು ಇಕ್ಕಟ್ಟಾಗ್ಬಿಟ್ಟಿದೆ. ಅದು ನೀರು ಒಳಗಡೆ ಹೊಕ್ಕು ಸಣ್ಣ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ, ಅದನ್ನು ಕೂಡ ನಿವಾರಿಸಬೇಕು. ಇವರು ಬಾಯಿಂದ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಆಗಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗೆಲುವು ಆಗಲೇಬೇಕು. ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಗಳು ಏನು ಇದ್ದಾರೆ ಅವರು ಆರಿಸ್ ಬಂದರೆ ಅವರೆಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡೇ ಮಾಡ್ತಾರೆ ಅನ್ನೋಂಥದ್ದು ನಮಗಿದೆ. ಮೇಡಮ್, ಇವಾಗ ಕಾಂಗ್ರೆಸ್ಗೆ ಓಟು ಜನಸಾಮಾನ್ಯರಿಗೆ, ಅಲ್ಲಿನ ಜನಸಾಮಾನ್ಯರಿಗೆ
ಏನು ಹೇಳ್ತೀರಾ ಕಾಂಗ್ರೆಸ್ಗೆ ಮತ ಕೇಳೋದಕ್ಕೆ ಈ ಥರ ಮತ ಕೇಳ್ತೀರಾ ಮತ ಯೋಚನೆ ಮಾಡ್ತೀರಾ? ನಾವು ಕೇಳ್ತೇವೆ ನಮ್ಮ ಸಾಮಾಜಿಕ ಕೆಲಸ ಏನಿದೆ, ನಾವು ಏನು ನಮ್ಮ ಎಲ್ಲರ ಜೊತೆ ಒಡನಾಟ ಮಾಡಿದ್ದೀವಿ, ನಿಮ್ಮ ಸಮಸ್ಯೆಗಳನ್ನು ಕೂಡ ನಮ್ಮ ಬಗೆಹರಿಸ್ತವೆ ಅನ್ನೋಂಥ ಭರವಸೆಯನ್ನು ಅವ್ರಿಗೆ ಕೊಡ್ತೀವಿ. ನಮ್ಮ ಪಕ್ಷ ಇದುವರೆಗೂ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನು ಕೂಡ ಅವ್ರಿಗೆ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕಂತಂದರೆ, ಒಂದು ಅನ್ನಭಾಗ್ಯ ಇತ್ತು. ಅನ್ನಭಾಗ್ಯ ಅಂತಂದರೆ ನಮಗೆ ಬೇಕಾದಷ್ಟು ರೇಷನ್ನಲ್ಲಿ ನಮಗೆ ಅಕ್ಕಿ ದೊರೀತಿತ್ತು, ಅದು ಈಗ ನಿಂತು ಹೋಗಿದೆ. ಎರಡನೇದು ಒಂದು ಐ ಡಿ ಕಾರ್ಡ್ ಇರ್ಬೋದು, ಒಂದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಅವು ಕೂಡ ಲಭ್ಯವಾಗಿ ದೊರೀತಾ ಇಲ್ಲ. ಅದಕ್ಕೂ ಕೂಡ ಕಡಿವಾಣ ಹಾಕ್ತಾ ಇದ್ದಾರೆ ಈ ಬಿ ಜೆ ಪಿಯವರು. ಮತದಾರರಿಗೆ ಏನು ಹೇಳ್ತೀರಾ ಮೇಡಮ್? ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಾ? ಹುಬ್ಳಿ ಧಾರವಾಡ ಸೆಂಟ್ರಲ್ ಮತದಾರರಿಗೆ ಒಂದು ಸಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ, ದಯವಿಟ್ಟು ಅವಕಾಶ ಮಾಡಿಕೊಟ್ಟರೆ ನಾವು ಹಗಲಿರು ದುಡಿದು ನಿಮ್ಮ ಏನು ಸಮಸ್ಯೆಗಳಿದೆ ಅವನ್ನೆಲ್ಲಾನು ಬಗೆಹರಿಸ್ತೇವೆ, ನಾವು ಚರ್ಚೆ ತಪ್ಪದೆ ಮಾಡ್ತೀವಿ ಅಂತ ಅವರಿಗೆ ಭರವಸೆ ನೀಡ್ತೀವಿ. ನನ್ನ ಹೆಸರು ಮೇಡಮ್? ನನ್ನ ಹೆಸರು ಗಿರಿಜಾ ಹೂಗಾರ್ ಅಂತೇಳಿ. ನಾನು ಕೂಡ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಒಬ್ಬ ಆಕಾಂಕ್ಷಿ ಕೂಡ ಇದ್ದೇನೆ, ಮತ್ತು ಸೇವಾದಳದಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೇನೆ. ಪ್ರತಿಯೊಬ್ಬ ಒಂದು ನಮ್ಮ ನಾಯಕರಿಗೆ ಗೊತ್ತು ನಾನು ಏನು ಅನ್ನೋದು, ಎಲ್ಲರಿಗೂ ಗೊತ್ತು. ಆ ಗೊತ್ತು ಗೊತ್ತಿದ್ದರ ಮೇಲೆಗೆ ನಾನು ಹೇಳ್ತಾ ಇದ್ದೇನೆ, ಅವರನ್ನು ನನ್ನ ಗುರುತಿಸಿ ಈ ಪಕ್ಷಕ್ಕಾಗಿ ದುಡಿಯಲು, ಜನರಿಗಾಗಿ ದುಡಿಯಲು ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ನಮ್ಮ ನಾಯಕರಲ್ಲಿ ಕೂಡ ವಿನಂತಿ ಮಾಡ್ತೀನಿ.